ವಾವ್, ಬಾಯಲ್ಲಿ ನೀರು ಬರ್ತಾ ಇದೆ ಅಲ್ವಾ, ಅಷ್ಟೊಂದು ಚೆನ್ನಾಗಿದೆ ಮಸಾಲ. ಆ ತೆಂಗಿನೆಣ್ಣೆಯ ಸ್ಮೆಲ್ ಏನಿದೆ ನೋಡಿ, ಸಖತ್ತಾಗಿದೆ. ಹಾಯ್ ಫ್ರೆಂಡ್ಸ್, ಇವತ್ತು ಅಂಜಲ್ ಮಸಾಲ ಫ್ರೈ ಹೇಗೆ ಮಾಡೋದು ಅಂತ ನೋಡ್ಕೊಡೋಣ. ನಾನಿಲ್ಲಿ 5 ಅಂಜಲ್ ಪೀಸಸನ್ನು ತಗೊಂಡಿದ್ದೀನಿ. ತುಂಬಾ ಟೇಸ್ಟಿಯಾಗಿರುತ್ತೆ ಮಸಾಲೆಯನ್ನು ಕಡೆದು ಹಾಕಿ ಈ ಫ್ರೈ ಮಾಡಿದರೆ ತುಂಬ ರುಚಿಯಾಗಿ ಬರುತ್ತೆ. ಫಸ್ಟಿಗೆ ಈ ಅಂಜಲನ್ನು ನಾವು ಮ್ಯಾರಿನೇಟ್ ಮಾಡ್ಕೊಳ್ಳೋಣ. ಅದಕ್ಕೋಸ್ಕರ ನಾನು ನೋಡಿ ಸ್ವಲ್ಪ ಉಪ್ಪನ್ನು ಹಾಕ್ತಾ ಇದ್ದೀನಿ. ಇದಕ್ಕೆ ಈ ರೀತಿ ಉಪ್ಪು ಹಾಕಿ ಸ್ವಲ್ಪ ಅರಶಿನದ ಹುಡಿಯನ್ನು ಹಾಕ್ಕೊಳ್ಳೋಣ. ಇದು ಲೈಟ್ ಮ್ಯಾರಿನೇಷನ್. ಹಾಗೆ ಒಂದು 1/4 ಲೆಮನ್ ಜ್ಯೂಸ್, ನಿಂಬೆ ರಸನ ಹಾಕ್ಕೊಳ್ಳೋಣ. ಲೈಟಾಗಿ ಇದನ್ನು ಮ್ಯಾರಿನೇಟ್ ಮಾಡಿ ಇಟ್ಕೊಳ್ಳೋಣ. ಈಗ ಇದನ್ನು ಚೆನ್ನಾಗಿ ಈ ರೀತಿ ಒರೆಸ್ಕೊಳ್ಳಿ ಮೀನಿನ ಮೇಲೆ. ಈಗ ಮೀನು ಸಿಕ್ಕೋದೇ ಕಷ್ಟದಲ್ಲಿ, ತುಂಬ ಕಷ್ಟ ಈಗ ಮೀನು ಸಿಗಲಿಕ್ಕೆ. ಅಂಥದ್ರಲ್ಲಿ ಫ್ರೆಶ್ ಮೀನು ಸಿಗಲಿಕ್ಕೆ ಇನ್ನೂ ಕೂಡ ಕಷ್ಟ. ಓಕೆ, ಎರಡೂ ಸೈಡಲ್ಲಿ ಕೂಡ ಚೆನ್ನಾಗಿ ಈ ರೀತಿ ಅಪ್ಲೈ ಮಾಡ್ಕೊಳ್ಳಿ. ಜಾಸ್ತಿ ಏನು ಕೋಟ್ ಆಗಬೇಕಂತೇನಿಲ್ಲ, ಲೈಟಾಗಿ ಕೋಟ್ ಆದರೆ ಸಾಕು ನೋಡಿ, ಇಷ್ಟಿಷ್ಟು. ಓಕೆ, ಇನ್ನು ಇದೊಂದು 10 ನಿಮಿಷ ಹೀಗೆ ಇರಲಿ. ಅಷ್ಟರ ತನಕ ಇದಕ್ಕೆ ಬೇಕಾಗಿರುವಂಥ ಮಸಾಲೆಯನ್ನು ನಾವು ರೆಡಿ ಮಾಡಿಕೊಂಡು ಇಟ್ಕೊಳ್ಳೋಣ. ಓಕೆ, ಈಗ ಮಸಾಲೆಯನ್ನು ರೆಡಿ ಮಾಡೋಣ. ಈಗ ಮಸಾಲೆಗೆ ನಾನು 25 ಬ್ಯಾಡಿಗೆ ಮೆಣಸನ್ನು ಬಿಸಿ ನೀರಲ್ಲಿ ಒಂದು 10 ನಿಮಿಷ ನೆನೆ ಹಾಕ್ಲಿಕ್ಕೆ ಇಟ್ಟಿದ್ದೀನಿ. 10-30 ನಿಮಿಷ ಇಟ್ಟರೆ ಈ ಮೆಣಸು ಏನಿದೆ ನೋಡಿ, ತುಂಬ ಸಾಫ್ಟ್ ಆಗುತ್ತೆ ನೋಡಿ. ಈ ರೀತಿ ಸಾಫ್ಟ್ ಆದರೆ ನಮಗೆ ಗ್ರೈಂಡ್ ಮಾಡಲಿಕ್ಕೆ ಒಂದು ಸುಲಭ ಆಗುತ್ತೆ, ಮತ್ತೊಂದು ಕಲರ್ ನಿಮಗೆ ಕೆಂಪಾಗಿ ಚೆನ್ನಾಗಿ ಬರುತ್ತೆ ಫಿಶ್ ಫ್ರೈ ಮಾಡುವಾಗ. ಹಾಗಾಗಿ ಇದನ್ನು ನೆನೆ ಹಾಕಿ ಇಡೋದು, ಬಿಸಿ ನೀರಲ್ಲೇ ನೆನೆ ಹಾಕಿ ಇಡಬೇಕು. ಬೇಕಿದ್ರೆ 1 ಚಮಚ ಇದಕ್ಕೆ ನಿಂಬೆ ರಸವನ್ನು ಹಾಕ್ಕೊಳ್ಳಿ, ಆಗ ಇನ್ನೂ ಕೂಡ ನಿಮಗೆ ಕಲರ್ ಚೆನ್ನಾಗಿ ಬರುತ್ತೆ. ಓಕೆ, ನಾನು ಇದೊಂದು 10 ನಿಮಿಷ ಇಟ್ಟಿದ್ದೀನಿ. ಈಗ ಇದೊಂದು ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳೋಣ. ಓಕೆ, ನಾನು ಗಿಡ್ಡ ಮೆಣಸು ತಗೊಳ್ಳಿಲ್ಲ, ಅದರ ಬದಲಿಗೆ ನಾನು ಪೆಪ್ಪರನ್ನು ಹಾಕ್ತೀನಿ, ಕಾಳುಮೆಣಸನ್ನು ಹಾಕ್ತೀನಿ. ಇದಕ್ಕೆ ನಾನು 2 ಚಮಚದಷ್ಟು ಕೊತ್ತಂಬರಿ ಬೀಜನ ಹಾಕ್ತಾ ಇದ್ದೀನಿ, 1/4 ಚಮಚದಷ್ಟು ಜೀರಿಗೆ, 6-8 ಬೆಳ್ಳುಳ್ಳಿ, ಹಾಗೆ ಒಂದು ಚಿಕ್ಕ ತುಂಡು ಶುಂಠಿ, ಹಾಗೂ ಒಂದು ಸಣ್ಣ ಹುಳಿ, ಹಾಗೆ ನಿಮಗೆ ಖಾರಕ್ಕೆ ಎಷ್ಟು ಬೇಕು ನೋಡಿ ಅಷ್ಟು ಕಾಳುಮೆಣಸು. ನಾನು 1/4 ಟೀಸ್ಪೂನಷ್ಟು ಹಾಕ್ತಾ ಇದ್ದೀನಿ, 1 ಟೀಸ್ಪೂನ್ವರೆಗೆ ಹಾಕ್ಬೋದು. ಇಲ್ಲಿ ನಾನು ಬ್ಯಾಡಿಗೆ ಮೆಣಸು 25 ತಗೊಂಡಿದ್ದೀನಿ. ರುಚಿಗೆ ಎಷ್ಟು ಬೇಕು ಅಷ್ಟು ಕಲ್ಲುಪ್ಪು, ಹಾಗೂ ಚೂರು ಒಂದು 1/4 ಚಮಚದಷ್ಟು ಅರಶಿನದ ಹುಡಿ. ಆಲ್ರೆಡಿ ಮೀನಿಗೆ ಹಾಕಿದ್ದೀವಿ, ಆದರೆ ಕೂಡ ಇಲ್ಲಿ ಮಸಾಲೆಗೆ ಕೂಡ ನಾನೊಂದು 1/4 ಚಮಚದಷ್ಟು ಹಾಕ್ತಾ ಇದ್ದೀನಿ. ಹಾಗೆ ನೋಡಿ, 1 ಗೆರೆಯಷ್ಟು ಕರಿಬೇವಿನ ಸೊಪ್ಪನ್ನು ಹಾಕ್ತಾ ಇದ್ದೀನಿ. ಈಗ ಇದನ್ನು ನೈಸಾಗಿ ಗ್ರೈಂಡ್ ಮಾಡಿ ತರನ, ನೀರು ಎಷ್ಟಾಗುತ್ತೆ ಅಷ್ಟು ಕಡಿಮೆ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳಿ. ನೋಡಿ, ಸ್ಮೂತಾಗಿ ಗ್ರೈಂಡ್ ಮಾಡಿದ್ದೀನಿ, ಕಲರ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಸೊ ಮೆಣಸನ್ನು ನೆನೆ ಹಾಕಿದರೆ ಒಳ್ಳೆ ಕಲರ್ ಬರುತ್ತೆ ನೋಡಿ. ಇಷ್ಟು ನಾನು ದಪ್ಪ ಇಟ್ಟಿದ್ದೀನಿ. ಮಿಕ್ಸಿ ಜಾರಿಗೆ ನೀರು ಹಾಕಿ ಈಗ ವಾಶ್ ಮಾಡೋದಿಲ್ಲ, ಅದು ಮತ್ತೆ ನಾವು ಮಸಾಲ ಫ್ರೈ ಮಾಡುವಾಗ ಸ್ವಲ್ಪ ನೀರನ್ನು ಹಾಕಿ ಆ ನೀರನ್ನು ಇದಕ್ಕೆ ಮಿಕ್ಸ್ ಮಾಡ್ಬೋದು. ಈಗ ಇಷ್ಟು ದಪ್ಪನೇ ಇರಲಿ. ಈಗ ಉಪ್ಪೆಲ್ಲ ಸರಿ ಉಂಟಂತ ಟೇಸ್ಟ್ ಮಾಡಿ ನೋಡಿ, ಇದೆಲ್ಲ ಕರೆಕ್ಟಾಗಿದ್ದರೆ ಇದನ್ನು ಮೀನಿಗೆ ಹಾಕಿ ಮೀನನ್ನು ಫ್ರೈ ಮಾಡೋದು. ಓಕೆ, ಈಗ ಫಸ್ಟಿಗೆ ಇದರದ್ದು ಸ್ವಲ್ಪ 1 ಟೇಬಲ್ ಚಮಚದಷ್ಟು ಮಸಾಲೆಯನ್ನು ತೆಗೆದು ಮೀನಿಗೆ ಹಾಕ್ಕೊಡೋಣ ನೋಡಿ. ಸ್ವಲ್ಪ ಹಾಕ್ತಾ ಇದ್ದೀನಿ, ಸ್ವಲ್ಪ ಲೈಟಾಗಿ ಕೋಟ್ ಆದರೆ ಸಾಕು, ಜಾಸ್ತಿ ಕೋಟ್ ಆಗೋದು ಅವಶ್ಯಕತೆ ಏನಿಲ್ಲ. ಓಕೆ, ಇದನ್ನು ಚೆನ್ನಾಗಿ ಈ ರೀತಿ ಮೀನಿನ ಮೇಲೆ ಅಪ್ಲೈ ಮಾಡಿಕೊಡಿ. ಹೀಗೆ ಮಾಡಿ ಮೀನನ್ನು ತೆಂಗಿನೆಣ್ಣೆಯಲ್ಲಿ ಫ್ರೈ ಮಾಡಬೇಕು. ತೆಂಗಿನೆಣ್ಣೆ ಹಾಕಿದರೆ ಮಾತ್ರ ನಿಮಗೆ ಆ ಟೇಸ್ಟ್ ಬರೋದು. ನಿಮಗೆ ಒಂದು ಒಳ್ಳೆ ಟೇಸ್ಟ್ ಬೇಕು ಅಂದರೆ ತೆಂಗಿನೆಣ್ಣೆಯಲ್ಲೇ ಫ್ರೈ ಮಾಡಿ, ನಿಜವಾಗ್ಲೂ ಚೆನ್ನಾಗಿರುತ್ತೆ ತೆಂಗಿನೆಣ್ಣೆಯಲ್ಲಿ. ನಿಮಗೆ ತೆಂಗಿನೆಣ್ಣೆ ಲಿಂಕ್ ಬೇಕಿದ್ರೆ ನಾನು ಇಲ್ಲಿ ಕೆಳಗಡೆ ಹಾಕ್ತೀನಿ, ಚೆಕ್ ಮಾಡ್ಕೊಳ್ಳಿ ಆನ್ಲೈನಲ್ಲಿ ತಗೊಳ್ಳೋದಾದರೆ, ಅಥವಾ ನಿಮ್ಮ ಮನೆ ಹತ್ತಿರ ಯಾವುದಾದ್ರೂ ಮಿಲ್ ಇದ್ದರೆ ಅಲ್ಲಿಂದ ನೀವು ತಗೊಂಡು ಬರ್ಬೋದು. ತೆಂಗಿನೆಣ್ಣೆ ಇಲ್ಲದಿದ್ದರೆ ನೀವು ರಿಫೈನ್ಡ್ ಆಯಿಲಲ್ಲಿ ಕೂಡ ಫ್ರೈ ಮಾಡ್ಬೋದು, ಆದರೆ ನಿಮಗೆ ಟೇಸ್ಟ್ ನಿಮಗೆ ಒಳ್ಳೆ ಬೇಕಿದ್ರೆ ತೆಂಗಿನೆಣ್ಣೆಯಲ್ಲಿ ಫ್ರೈ ಮಾಡಿ. ಓಕೆ, ಈಗ ಇದನ್ನು ಫ್ರೈ ಮಾಡೋಣ. ಪ್ಯಾನ್ ಇಟ್ಟಿದ್ದೀನಿ, ಈಗ ತೆಂಗಿನೆಣ್ಣೆನ ಹಾಕ್ತಾ ಇದ್ದೀನಿ. ಫ್ರೈ ಮಾಡಲಿಕ್ಕೆ ಎಷ್ಟು ಬೇಕೋ ಅಷ್ಟು ತೆಂಗಿನೆಣ್ಣೆನ ಹಾಕ್ಕೊಳ್ಳಿ. ಎಣ್ಣೆ ಚೆನ್ನಾಗಿ ಕಾದಿದೆ, ಈಗ ಮೀನನ್ನು ಫ್ರೈ ಮಾಡೋಣ. ಈ ಥರದ್ದು ಬಿಳಿ ಕೋಟಿಂಗ್ ಇರುವಂತಹ ನಿಮಗೆ ಪ್ಯಾನ್ ಬೇಕಿದ್ರೆ ನಾನು ಲಿಂಕನ್ನು ಕೊಡ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ, ಅಥವಾ ಇಲ್ಲಿ ಟೈಟಲ್ ಕೆಳಗಡೆ ನಾನು ಕೊಡ್ತೀನಿ ಲಿಂಕನ್ನು. ಬೇಕಿದ್ರೆ ನೀವು ಪರ್ಚೇಸ್ ಮಾಡ್ಕೊಳ್ಬೋದು, ತುಂಬ ಒಳ್ಳೆಯದಾಗುತ್ತೆ ಇದು ಫ್ರೈ ಎಲ್ಲ ಮಾಡಲಿಕ್ಕೆ. ಬೇಕಿದ್ರೆ ಪರ್ಚೇಸ್ ಮಾಡ್ಕೊಳ್ಳಿ. ಹಾಗೆ ನನ್ನ ರೆಸಿಪೀಸ್ ಎಲ್ಲ ನಿಮಗೆ ಇಷ್ಟ ಆಗ್ತಿದ್ರೆ ಈ ವಿಡಿಯೋಗೊಂದು ಲೈಕ್ ಕೊಡಿ, ಆದಷ್ಟು ಈ ರೆಸಿಪಿನ ಶೇರ್ ಮಾಡಿ.
ಈಗ ಇದನ್ನು ಎರಡೂ ಸೈಡಿಂದ ಕೂಡ ನಾವು ಫ್ರೈ ಮಾಡಬೇಕು. ಸ್ವಲ್ಪ ದೊಡ್ಡ ಮೀನು, ಹಾಗೆ ಎರಡು ಸೌಟು ಬೇಕಾಗುತ್ತೆ ಇದನ್ನು ಮಗುಚಿ ಹಾಕಲಿಕ್ಕೆ. ಈ ಥರ ಹೀಗೆ ಎಲ್ಲ ಮೀನನ್ನು ನಿಧಾನಕ್ಕೆ ನೀವು ಮಗುಚಿ ಹಾಕ್ಕೊಳ್ಳಿ. ಎರಡು ಸೌಟ್ ಇದ್ದರೆ ಸುಲಭದಲ್ಲಿ ಹಾಕ್ಬೋದು ನೋಡಿ. ಈ ಥರ ಓಕೆ ನೋಡಿ, ಈಗ ಇದು ಚೆನ್ನಾಗಿ ಫ್ರೈ ಆಗಿದೆ. ಈಗ ಇದನ್ನು ಸಪ್ರೇಟಾಗಿ ತೆಗೆದಿಡೋಣ ನೋಡಿ. ಒಂದು ಸಪ್ರೇಟ್ ಒಂದು ಪ್ಲೇಟಲ್ಲಿ ಈ ರೀತಿ ತೆಗೆದು ರೆಡಿ ಮಾಡಿ ಇಟ್ಕೊಳ್ಳೋಣ. ನೆಕ್ಸ್ಟ್ ನಾವು ಮಸಾಲೆನ ಫ್ರೈ ಮಾಡೋಣ ಇದೇ ಪ್ಯಾನಲ್ಲಿ. ಓಕೆ, ನಿಮಗೆ ಎಷ್ಟು ಮಸಾಲ ಫ್ರೈ ಮಾಡಲಿಕ್ಕೆ ಬೇಕು ನೋಡಿ, ಅಷ್ಟು ನೀವು ಮಸಾಲನ ಹಾಕಿ ನೀವು ಫ್ರೈ ಮಾಡ್ಕೋಬೇಕು. ಎಲ್ಲ ಮೀನಿಗೆ ಹಾಕೋದಾದರೆ ಪೂರ್ತಿಯಾಗಿ ಮಸಾಲೆನ ಹಾಕಿ ಫ್ರೈ ಮಾಡ್ಕೊಳ್ಳಿ. ಈ ಮಸಾಲ ಮಿಕ್ಕಿದ್ರೆ ನೀವು ಫ್ರಿಜ್ಜಲ್ಲಿ ಇಡ್ಬೋದು, ಒಂದು ಎರಡು ವಾರದವರೆಗೆ ಇಡ್ಬೋದು. ಫ್ರೀಜರಲ್ಲಿ ಇಟ್ಟು ನೀವು ಇದನ್ನು ಯೂಸ್ ಮಾಡ್ಬೋದು, ಮೀನು ಫ್ರೈ ಮಾಡಲಿಕ್ಕೆಲ್ಲ ಯೂಸ್ ಮಾಡ್ಬೋದು, ಅಥವಾ ಇವನ್ನ ಚಿಕನ್ ಕೂಡ ಫ್ರೈ ಮಾಡ್ಬೋದು. ಇದರಲ್ಲಿ ತುಂಬ ಒಳ್ಳೆಯದಾಗುತ್ತೆ ಈ ಮಸಾಲ. ಈಗ ನಾನು ಆಲ್ಮೋಸ್ಟ್ ಹಾಕ್ತಾ ಇದ್ದೀನಿ, ನಾನು ಎಲ್ಲ ಮೀನಿಗೆ ಕೂಡ ಮಸಾಲೆನ ಹಾಕ್ತಾ ಇದ್ದೀನಿ, ಹಾಗಾಗಿ ಆಲ್ಮೋಸ್ಟ್ ಮಸಾಲೆನ ಹಾಕ್ತಾ ಇದ್ದೀನಿ. ಈಗ ಈ ಮಸಾಲೆನ ಚೆನ್ನಾಗಿ ನಾವು ಫ್ರೈ ಮಾಡಲಿಕ್ಕೆ ಉಂಟು, ತುಂಬ ಫ್ರೈ ಮಾಡಬೇಕು. ಹಾಗೆ ಇದಕ್ಕೆ ನಾನು ಒಂದು ಕರಿಬೇವಿನ ಸೊಪ್ಪನ್ನು ಕೂಡ ಹಾಕ್ತೀನಿ. ಮತ್ತು ಕೆಲವರು ಈರುಳ್ಳಿ ಹಾಕ್ತಾರೆ, ನಿಮಗೆ ಇಷ್ಟ ಇದ್ದರೆ ಹಾಕ್ಬೋದು. ಈರುಳ್ಳಿ ಮಸಾಲ ಫ್ರೈಗೆಲ್ಲ ಈರುಳ್ಳಿ ಹಾಕ್ತಾರೆ, ನಾನು ಹಾಕೋದಿಲ್ಲ. ನಿಮಗೆ ಇಷ್ಟ ಇದ್ದರೆ ನೀವು ಹಾಕಿಕೊಳ್ಳಿ. ಇದು ಒಳ್ಳೆ ಕಲರ್ ಚೇಂಜ್ ಆಗಬೇಕು ಅಷ್ಟರ ತನಕ ನಾವು ಇದನ್ನು ಫ್ರೈ ಮಾಡಬೇಕು. ಸೊ ಮಸಾಲ ಫ್ರೈಯಲ್ಲಿ ಮಸಾಲೆಯನ್ನು ಫ್ರೈ ಮಾಡೋದ್ರಲ್ಲೇ ಇರೋದು ಟೇಸ್ಟ್. ನೀವು ಎಷ್ಟು ಚೆನ್ನಾಗಿ ಮಸಾಲೆಯನ್ನು ಫ್ರೈ ಮಾಡ್ತೀರಾ ನೋಡಿ, ಅಷ್ಟು ಚೆನ್ನಾಗಿ ನಿಮಗೆ ಮಸಾಲ ಫ್ರೈ ಬರುತ್ತೆ ನೋಡಿ. ಈಗ ಮಸಾಲೆ ನೋಡಿ ಯಾವ ರೀತಿ ಕಲರ್ ಚೇಂಜ್ ಆಗಿದೆ ಅಂತ. ಸ್ಟಾರ್ಟಿಂಗ್ ಹಾಕುವಾಗ ನೋಡಿ ಯಾವ ಕಲರ್ ಇತ್ತು ನೋಡಿ, ಈ ಕಲರ್ ಇತ್ತು ಮಸಾಲ, ಈಗ ಯಾವ ಕಲರ್ ಆಗಿದೆ ನೋಡಿ. ಇಷ್ಟಾದರೂ ಕಲರ್ ಚೇಂಜ್ ಆಗಬೇಕು ನೋಡಿ. ಮಸಾಲ ಕೂಡ ತುಂಬ ಇತ್ತು, ಈಗ ನೋಡಿ ರೆಡ್ಯೂಸ್ ಆಗಿದೆ, ಕಡಿಮೆ ಆಗಿದೆ. ಸೊ ಇದು ಕರೆಕ್ಟ್ ನಿಮಗೆ ಮಸಾಲ ಫ್ರೈ ಆಗಿದೆ ಅಂತ ಅರ್ಥ. ಇನ್ನೂ ಕೂಡ ನೀವು ಇನ್ನೂ ಕೂಡ ಕಲರ್ ಡಾರ್ಕ್ ಮಾಡ್ಬೋದು ಬೇಕಿದ್ರೆ. ನಾನು ಇಷ್ಟಕ್ಕೆ ಇಲ್ಲಿ ಸ್ಟಾಪ್ ಮಾಡ್ತೀನಿ. ಈಗ ಒಂದೊಂದೇ ಮೀನನ್ನು ಹಾಕಿ ಕೋಟಿಂಗ್ ಮಾಡೋಣ. ಓಕೆ, ಇದ್ರ ಮೇಲೆ ಮಸಾಲೆನ ಹಾಕ್ಕೊಳ್ಳೋದು ಈ ರೀತಿ ಹಾಕಿ ಒಂದು ಎರಡೆರಡು ನಿಮಿಷ ಎರಡು ಬದಿಯಲ್ಲಿ ಕೂಡ ಫ್ರೈ ಮಾಡೋದು ಈ ರೀತಿ. ಎರಡು ಸೈಡಲ್ಲಿ ಕೂಡ ಹಾಕಬೇಕು ಈ ರೀತಿ ಮಸಾಲೆನ. ಓಕೆ, ಎರಡೂ ಬದಿಯಲ್ಲಿ ಎರಡೆರಡು ನಿಮಿಷ ಫ್ರೈ ಮಾಡಿದರೆ ಆಯಿತು. ತುಂಬ ಚೆನ್ನಾಗಿ ಬರುತ್ತೆ ಇದು, ತುಂಬ ಟೇಸ್ಟಿಯಾಗಿ ಬರುತ್ತೆ. ಸೇಮ್ ಮೆಥಡಲ್ಲಿ ಸೇಮ್ ನೀವು ಇಂಥ ಮಸಾಲೆಯನ್ನು ತೆಗೆದು ತವ ಫ್ರೈ ಕೂಡ ಮಾಡ್ಬೋದು. ಆದರೆ ಸ್ವಲ್ಪ ನೀವು ಅಕ್ಕಿ ಹಿಟ್ಟು ಇಲ್ಲಾಂದರೆ ಕಾರ್ನ್ಫ್ಲವರ್ ಹಾಕಿದರೆ ನಿಮಗೆ ಕೋಟಿಂಗ್ ಚೆನ್ನಾಗಿ ಬರುತ್ತೆ ತವ ಫ್ರೈ ಮಾಡೋದಾದರೆ. ಮಸಾಲ ಫ್ರೈ ಮಾಡೋದಾದರೆ ಅದೆಲ್ಲ ಬೇಕಾಗಿಲ್ಲ. ಓಕೆ, ಮಸಾಲೆಯನ್ನು ಹಾಕ್ಕೊಡೋಣ ಈ ರೀತಿ. ಈ ರೀತಿ ಹಾಕಿದರೆ ಸೂಪರಾಗಿ ಬರುತ್ತೆ. ಇನ್ನು ಸ್ವಲ್ಪ ಫ್ಲೇಮನ್ನು ಲೋ ಮಾಡ್ಕೊಳ್ಳಿ, ಇಲ್ಲಾಂದರೆ ಮಸಾಲೆ ಎಲ್ಲ ತುಂಬ ಓವರಾಗಿ ಫ್ರೈ ಆಗುತ್ತೆ. ಹಾಗಾಗಿ ನೋಡಿ ಸೂಪರಾಗಿರುವಂಥ ಅಂಜಲ್ ಮಸಾಲ ಫ್ರೈ. ನೀವು ಇದನ್ನು ಬಂಗುಡಿಗೆ ಕೂಡ ಹಾಕ್ಬೋದು, ಅಥವಾ ಬೇರೆ ಯಾವ ಮೀನಿಗೆ ಕೂಡ ಈ ಮಸಾಲೆನ ಹಾಕಿ ನೀವು ಟ್ರೈ ಮಾಡ್ಬೋದು ನೋಡಿ. ಸೂಪರಾಗಿ ಬಂದಿದೆ, ವಾವ್, ಬಾಯಲ್ಲಿ ನೀರು ಬರ್ತಾ ಇದೆ ಅಲ್ವಾ, ಅಷ್ಟೊಂದು ಚೆನ್ನಾಗಿದೆ ಮಸಾಲ. ಆ ತೆಂಗಿನೆಣ್ಣೆಯ ಸ್ಮೆಲ್ ಏನಿದೆ ನೋಡಿ, ಸಖತ್ತಾಗಿದೆ. ಬಿಸಿ ಬಿಸಿ ರೈಸ್ ಜೊತೆ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಟೊಮೆಟೊ ಸಾರು ಹಾಗೂ ಪಕ್ಕದಲ್ಲಿ ಈ ರೀತಿ ಮಸಾಲ ಫ್ರೈ ಇದ್ದರೆ ಊಟ ತುಂಬಾ ಚೆನ್ನಾಗಿ ಸೇರುತ್ತೆ. ಓಕೆ, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿ, ಹಾಗೆ ಶೇರ್ ಮಾಡಿ. ಓಕೆ, ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ, ಅಲ್ಲಿ ತನಕ ಬಾಯ್.